ಲೋಕಸಭೆಗೆ ನುಗ್ಗಿದ್ದಂತಹ ಸ್ಮೋಕ್ ಗ್ಯಾಂಗ್ನ ಟಾರ್ಗೆಟ್ ಯಾರು? ಈಗಿರುವಂತಹ ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದೆ, ಆ ಟಾರ್ಗೆಟ್ ಯಾರು? ನಾವು ಹೇಳ್ತಾ ಇದ್ದೀವಿ. ಲೆಟ್ಸ್ ಹ್ಯಾವ್ ಎ ಲುಕ್ ಬ್ರೇಕಿಂಗ್ ನ್ಯೂಸ್ ನಂಬರ್ 4. ಯಾತಕ್ಕೋಸ್ಕರ ಮಾಡಿದ್ರು, ಯಾರಿಗೋಸ್ಕರ ಮಾಡಿದ್ರು, ಯಾರನ್ನ ಟಾರ್ಗೆಟ್ ಮಾಡಿದ್ರು, ಇಂಟೆನ್ಷನ್ ಏನಿತ್ತು? ಯಾವುದೇ ವಿಚಾರಗಳು ಈ ತರ ಬಂದಾಗ್ಲೂ ಕೂಡ ಇಂಟೆನ್ಷನ್ ಬಹಳ ಮುಖ್ಯ. ಅವ್ರ ಗೋಲ್ ಏನಿತ್ತು ಅಂತ ಸಂಸತ್ನಲ್ಲಿ ಕರಪತ್ರ ನೀಡೋದಕ್ಕೆ ಪ್ಲಾನ್ ಮಾಡಿದ್ರು ಆ ಸ್ಮೋಕ್ ಗ್ಯಾಂಗ್ನವರು. ಲೋಕಸಭೆಯಲ್ಲಿ ಸ್ಮೋಕ್ ಕಲರ್ ಬಾಂಬ್ ಯಾಕೆ ಸಿಡಿಸಿದ್ರು ಈ ದುಷ್ಕರ್ಮಿಗಳು? ದುಷ್ಕರ್ಮಿಗಳ ಕೈಯಲ್ಲಿ ಒಂದು ಕರಪತ್ರ ಇತ್ತು, ಆ ಕರಪತ್ರದಲ್ಲಿ ಏನ್ ಬರ್ಕೊಂಡಿದ್ರು ಕೆಲವೇ ಕ್ಷಣದಲ್ಲಿ ವಿಸ್ತಾರ ನ್ಯೂಸ್ ನಿಮ್ ಮುಂದೆ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಅವರ ಬಳಿ ಇದ್ದ ಕರಪತ್ರಗಳು, ಆ ಕರಪತ್ರದಲ್ಲಿ ಬರೆದಿದ್ದೇನು, ಯಾರನ್ನ ಟಾರ್ಗೆಟ್ ಮಾಡಿದ್ರು ಈ ಎಲ್ಲ ದುಷ್ಕರ್ಮಿಗಳು, ಕ್ರಾಂತಿಕಾರಿ ಸಂಚಿನ ಸೂತ್ರಧಾರರ ನಿಜವಾದ ಉದ್ದೇಶ ಏನಿತ್ತು? ಸರ್ವಾಧಿಕಾರಿ ಧೋರಣೆ ಅಂತ ಘೋಷಣೆ ಕುಗ್ಗಿದ್ರಲ್ಲ ಆ ಹೆಣ್ಮಗಳು, ಹರಿಯಾಣದವರು, IAS ತಯಾರಿ ನಡೆಸ್ತಾ ಇದ್ದವರು, ಕೋಚಿಂಗ್ ಪಡ್ಕೊತಾ ಇದ್ದ ಹೆಣ್ಮಗಳು, ಧೈರ್ಯವಾಗಿ ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೂ ಕೂಡ ಘೋಷಣೆ ಕುಗ್ತಾ ಇದ್ರು. ಸರ್ವಾಧಿಕಾರಿ ಧೋರಣೆ ಅಂತ ಘೋಷಣೆ ಬಂತು ಪದ, ಹಾಗಾದ್ರೆ ಯಾಕೆ ಕುಗ್ಗುದು, ಉದ್ದೇಶ ಏನಿತ್ತು? ಅದರ ಮುಂದುವರಿದ ಸೂಪರ್ಬ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಈಗ ಸಂಸತ್ ಸ್ಮೋಕ್ ಗ್ಯಾಂಗ್ನ ಪ್ರಮುಖ ಟಾರ್ಗೆಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅನ್ನುವ ಕ್ವಶನ್ ಕಾಡ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 5. ಅವರ ಹತ್ರ ಇದ್ದಂತಹ ಕರಪತ್ರದಲ್ಲಿ ಇದ್ದದ್ದು ಪ್ರಮುಖ ಟಾರ್ಗೆಟ್ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು. ಮೋದಿ ಅವರ ವಿರುದ್ಧವೇ ಸರ್ವಾಧಿಕಾರಿ ಧೋರಣೆ ಅಂತ ಇವರು ಕೂಗಿದ್ರ ಅನ್ನೋದು ಈಗಿರೋ ಪ್ರಶ್ನೆ. ಪ್ರಧಾನಮಂತ್ರಿಗಳಿಗೆ ಕರಪತ್ರ ನೀಡೋದಕ್ಕೇನಾದ್ರೂ ಮುಂದಾಗಿದ್ರ ಸಂಚುಕೋರರು? ಗೊತ್ತಾಗ್ಬೇಕು ತನಿಖೆ. ಕರಪತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಣೆಯಾಗಿದ್ದಾರೆ ಅಂತ ಬರೆದಿತ್ತಂತೆ. ಬಹಳ ಬಹಳ ಆಶ್ಚರ್ಯ ಮತ್ತು ಕುತೂಹಲಕಾರಿ ಬೆಳವಣಿಗೆ. ಆ ದುಷ್ಕರ್ಮಿಗಳ ಸಂಚುಕೋರರ ಹತ್ರ ಕರಪತ್ರಗಳಿತ್ತು, ಆ ಕರಪತ್ರದಲ್ಲಿ ಟಾರ್ಗೆಟ್ ನರೇಂದ್ರ ಮೋದಿ ಅವರಾಗಿದ್ರ, ಬಿಕಾಸ್ ಅಲ್ಲಿ ಕರಪತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಣೆಯಾಗಿದ್ದಾರೆ ಅಂತ ಬರೆದಿತ್ತಂತೆ. ಮಾಹಿತಿ ನೀಡಿದವರಿಗೆ ಸ್ವಿಸ್ ಬ್ಯಾಂಕ್ನಿಂದ ಸೂಕ್ತ ಬಹುಮಾನ ಕೊಡ್ತೀವಿ ಅಂತ ಕೂಡ ಬರೆದಿತ್ತಂತೆ. ಓಹೋ, ದೆಹಲಿ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಸ್ಫೋಟಕ ಎಲ್ಲ ಮಾಹಿತಿಗಳು ಕೂಡ ಬಹಿರಂಗವಾಗ್ತಾ ಇದೆ. ಹಾಗಾಗಿ ಬಹಳ ಗಾಢವಾದ ವಿಚಾರ, ಬಹಳ ಬಹಳಾಗಿ ಯೋಚನೆ ಮಾಡಬೇಕಾದಂತಹ ವಿಚಾರ ಇದ್ರ ಬಗ್ಗೆ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ವಿಕ್ರಮ್ ಕುಮಾರ್ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಕ್ರಮ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ದಿನ ಕಳೆದರೆ, ಗಂಟೆ ಕಳೆದರೆ, ಎನ್ಕ್ವೈರಿಯ ತನಿಖೆಯನ್ನು ನೋಡ್ತಾ ಇದ್ರೆ ಒಂದಷ್ಟು ಸ್ಫೋಟಕ ಮಾಹಿತಿಗಳೇ ಹೊರಗೆ ಬರ್ತಾ ಇದೆ, ಏನಾಗ್ತಾ ಇದೆ ವಿಕ್ರಮ್? ಹರೀಶ್, ವೆರಿ ಗುಡ್ ಮಾರ್ನಿಂಗ್. ಮೊನ್ನೆ ಈ ಒಂದು ಲೋಕಸಭೆಯಲ್ಲಿ ಆಗಿರತಕ್ಕಂತಹ ಘಟನೆ ಬಳಿಕ ಒಂದು ದಿನದಿಂದ ದಿನಕ್ಕೆ ಮತ್ತೆ ಕ್ಷಣದಿಂದ ಕ್ಷಣಕ್ಕೆ ಬೇರೆ ಬೇರೆ ರೀತಿಯಾದಂತಹ ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಈಗ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಅದರ ಮುಂದುವರೆದ ಭಾಗವಾಗಿ ನಿನ್ನೆ ದಿವಸ 4 ಜನ ಆರೋಪಿಗಳನ್ನ ಪಟಿಯಾಲ ಕೋರ್ಟ್ ಮುಂದೆ ಹಾಜರುಪಡಿಸಿ 7 ದಿನಗಳ ಕಾಲ ಕಸ್ಟಡಿಗೂ ಕೂಡ ತೆಗೆದುಕೊಂಡಿದ್ದಾರೆ. ಅದಾದ ಬಳಿಕ ತೀವ್ರವಾದಂತಹ ವಿಚಾರಣೆಯನ್ನ ದೆಹಲಿ ಪೊಲೀಸರು ನಡೆಸ್ತಾ ಇರತಕ್ಕಂಥದ್ದು. ಈ ವಿಚಾರಣೆ ವೇಳೆ ಒಂದಿಷ್ಟು ವಿಚಾರಗಳನ್ನು ಕೂಡ ಈ ಆರೋಪಿಗಳು ಬಾಯಿಬಿಟ್ಟಿದ್ದಾರೆ. ಅಂದ್ರೆ ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಘಟನೆಯನ್ನ ಮಾಡೋಕೆ ಹೊರಟ್ವಿ ಅನ್ನೋದನ್ನ ಹೇಳಿದಾಗಿ ಹೊರತಾಗಿ ಕಡಾಖಂಡಿತವಾಗಿ ಇದೇ ಒಂದು ನಮ್ಮ ಪ್ರಮುಖ ಉದ್ದೇಶ ಅಥವಾ ಕಾರಣ ಅನ್ನೋದು ಇದುವರೆಗೂ ಕೂಡ ಬಾಯಿಬಿಟ್ಟಿಲ್ಲ. ಆದ್ರೆ ಎಲ್ಲೆಲ್ಲಿ ಭೇಟಿಯಾಗಿದ್ವಿ, ಈ 5 ಜನರು ಕೂಡ ಸಿಗೋದಕ್ಕೆ ಯಾವ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿದ್ವಿ, ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಗಂಟೆಗಳ ಕಾಲ ಚರ್ಚೆ ಮಾಡಿದ್ವಿ, ಈ ರೀತಿಯಾದಂತಹ ಒಂದಿಷ್ಟು ಮಾಹಿತಿಗಳನ್ನ ಆರೋಪಿಗಳು ಪೊಲೀಸ್ನವರಿಗೆ ನೀಡಿದ್ದಾರೆ. ಆ ಒಂದು ಈ ಒಂದು ಆಧಾರದ ಮೇಲೆಗೆ ಈಗಾಗಲೇ ಏನು ಮೈಸೂರು ಅಥವಾ ಲಕ್ನೋ ಹೀಗೇನೆ ಹರಿಯಾಣ ಬೇರೆ ಬೇರೆ ಆರೋಪಿಗಳು ಭಾಗಿಯಾಗಿರ್ತಕ್ಕಂಥದ್ದು ಮಹಾರಾಷ್ಟ್ರ ಸೇರಿದಂತೆ. ಸೊ ಈ ಭಾಗದ ಆಯಾ ಸ್ಟೇಟ್ಗಳ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆ ಫೋನ್ ಮಾಡಿ ದೆಹಲಿ ಪೊಲೀಸರು ಅವರ ವೈಯಕ್ತಿಕ ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ಅವರ ಮೊಬೈಲ್ಗಳನ್ನ FSLಗೆ ಕಳಿಸಬೇಕು, ಯಾಕಂದ್ರೆ ಅವರೆಲ್ಲರೂ ಕೂಡ ಕನೆಕ್ಟ್ ಆಗಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣದ ಮೂಲಕ ಇಲ್ಲೇನೆ ಡಿಸ್ಕಷನ್ಗಳನ್ನ ನಡೆಸಿದ್ದು. ಅದಾದ ಬಳಿಕ ಮೈಸೂರು, ಲಕ್ನೋ ಮತ್ತೆ ಈ ದೆಹಲಿಯ ಇಂಡಿಯಾ ಗೇಟ್ ಈ ಭಾಗದಲ್ಲಿ ಭೇಟಿಯಾಗಿರ್ತಕ್ಕಂಥದ್ದು ಬಹಳ ಕಡಿಮೆ. ಕಳೆದ 18 ತಿಂಗಳಿಂದಲೂ ಕೂಡ ಈ ರೀತಿಯ ಅಂತ ಒಂದು ಕೃತ್ಯವನ್ನ ನಡೆಸಬೇಕು, ಎಲ್ಲರ ಗಮನ ಸೆಳಿಬೇಕು ಅನ್ನೋ ಒಂದು ಉದ್ದೇಶ ಇವ್ರದ್ದಾಗಿತ್ತು. ಲಲಿತ್ ಜಾನೇ ಶರಣಾದ, ಆತನ ಮಾಸ್ಟರ್ ಮೈಂಡ್ ಏನಿತ್ತು?
ಸಿ ಹರೀಶ್, ಇಲ್ಲಿ ಎರಡು ರೀತಿಯಾದಂತಹ ಪ್ರಶ್ನೆ ಕಾಡ್ತಾ ಇದೆ. ಒಂದು ಲಲಿತ್ ಜಾ ಈ ಒಂದು ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಿದೆ, ಇನ್ನೊಂದು ಕಡೆ ಮೊನ್ನೆ ದಿವಸ ಮನೋರಂಜನ್ ಏನ್ ಮೈಸೂರು ನಿವಾಸಿಯಾಗಿದ್ರಲ್ಲ ಅವರು ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಿದೆ. ಸೊ ಈ ಒಂದು ಮಾಸ್ಟರ್ ಮೈಂಡ್ ಯಾರು, ಇದಕ್ಕೆ ಸ್ಟಾರ್ಟಿಂಗ್ ನಲ್ಲಿ ಕುಮ್ಮಕ್ಕು ನೀಡಿದವರು ಯಾರು? ಈಗ ಐದು ಜನ ಆರೋಪಿಗಳಿದ್ದಾರೆ ಅಂತಂದ್ರೆ ಮೊದಲ ಒಬ್ಬ ವ್ಯಕ್ತಿಗೆ ಈ ರೀತಿಯಾದಂತಹ ಆಲೋಚನೆಗಳು ಬಂದಿರುತ್ತೆ. ಸೊ ಆ ಒಂದು ವ್ಯಕ್ತಿ ಯಾರು ಅನ್ನೋದನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಅಂದ್ರೆ ಈವನ್ ಈ ಎಲ್ಲಾ ವಿಚಾರಗಳು ಕೂಡ ತನಿಖೆ ಆದ್ಮೇಲೆ ಇದರ ಮಾಸ್ಟರ್ ಮೈಂಡ್ ಯಾರು ಅಟ್ಯಾಕ್ ಮಾಡ್ತಾರೆ, ಒಂದು ವಿಧ್ವಂಸಕ ಕೃತ್ಯವನ್ನು ಮಾಡಬೇಕು ಅನ್ನೋ ಇಂಟೆನ್ಷನ್ ಬಂದಿದ್ರೆ ಏನಾದ್ರೂ ವೆಪನ್ನೋ ಅಥವಾ ಇನ್ನೇನೋ ತಗೊಂಡ್ಬರ್ತಿದ್ರೇನೋ. ಆದ್ರೆ ಅವ್ರು ತಂದಿದ್ದು ಒಂದು ಸ್ಮೋಕ್ ಬಾಂಬ್. ಗೊತ್ತು ಎಲ್ಲರಿಗೂ ಸ್ಮೋಕ್ ಬಾಂಬ್ ಹೆಂಗ್ ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ ಸಿನಿಮಾಗಳಲ್ಲೇ ಉಪಯೋಗಿಸುವಂತಹ ಒಂದು ಐಟಮ್ ಅದು. ಸೊ ಅದನ್ನ ತಗೊಂಡ್ಬಂದಿದ್ದಾರೆ. ಏನ್ ಮೆಸೇಜ್ ಪಾಸ್ ಮಾಡಕ್ ಬಂದಿದ್ರು, ಇಂಟೆನ್ಷನ್ ಏನಿತ್ತು, ಎನಿ ಕ್ಲೂ ಅದ್ರ ಬಗ್ಗೆ ಮಾಹಿತಿ ಏನಾದ್ರು? ಎಸ್ ಹರೀಶ, ಈಗಾಗಲೇ ಪೊಲೀಸರು ಒಂದಿಷ್ಟು ತನಿಖೆ ವೇಳೆ ಅವ್ರನ್ನ ವಿಚಾರ ಮಾಡುವಂತಹ ಸಂದರ್ಭದಲ್ಲಿ ಅವರ ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಲಲಿತ್ ಜಾ ಒಂದ್ ರೀತಿಯಲ್ಲಿ ಇವರೆಲ್ಲರಿಗೂ ಕೂಡ ಮೈಂಡ್ ವಾಶ್ ಬ್ರೈನ್ ವಾಶ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಯಾರೋ ಒಂದ್ ಕಡೆ ಅವರ ಒಂದಿಷ್ಟು ದೇಶ ವಿರೋಧಿ ಕೃತ್ಯ ಅಂತ ಅಲ್ಲ, ಅವರ ಒಂದಿಷ್ಟು ಚಿಂತನೆಗಳು ಏನಿದೆಯಲ್ಲ ಅದು ಈ ರೀತಿಯಾಗಿ ದೇಶ ವಿರೋಧಿ ಕೃತ್ಯಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಅದು ಬೇರೆ ಪ್ರಶ್ನೆ. ಆದ್ರೆ ಅವರ ಒಂದಿಷ್ಟು ಓದಿರ್ತಕ್ಕಂಥದ್ದು ಅವರ ಮೈಂಡ್ ಸೆಟ್ ಗಳನ್ನ ಬಳಸ್ಕೊಂಡು ಎಲ್ಲ ಒಂದ್ ಕಡೆ ಕ್ಷಿಪ್ರವಾಗಿ ಬೆಳವಣಿಗೆ ಆಗ್ಬೇಕು, ನಮ್ಮ ಸಮಾಜದಲ್ಲಿ ನಮ್ಮ ಒಂದ್ ರೀತಿಯಲ್ಲಿ ಗಮನ ಸೆಳೆಯುವಂತ ಕೆಲಸವನ್ನ ಮಾಡಬೇಕು, ಇದಕ್ಕೆ ಸೂಕ್ತವಾಗಿರ್ತಕ್ಕಂತ ವೇದಿಕೆ ಅಂತಂದ್ರೆ ಈ ರೀತಿ ಲೋಕಸಭೆಗೆ ಎಂಟ್ರಿ ಕೊಟ್ಟು ಇವರನ್ನೆಲ್ಲ ಗಮನ ಸೆಳೆಯೋದು ಅನ್ನೋ ಶಿಕ್ಷಕನಾಗಿ ಆತ ನಡೆದುಕೊಂಡ ರೀತಿ ದುರಂತ ಅಷ್ಟೇ. ಲಲಿತ್ ಜಾ ಒಬ್ಬ ಶಿಕ್ಷಕ, ಶಿಕ್ಷಕನಾಗಿ ಆತ ನಡೆದುಕೊಂಡ ಈ ರೀತಿ ಇದೆಯಲ್ಲ ಅದು ದೊಡ್ಡ ದುರಂತ ಅಂದೆ. ಎಸ್ ಎಸ್ ಹರೀಶ್, ನೋಡಿ ಅವನು ಶಿಕ್ಷಕನಾಗಿ ಈ ಒಂದು ವೆಸ್ಟ್ ಬೆಂಗಾಲ್ ನಲ್ಲಿ ಮತ್ತೆ ಒಂದು ಎನ್ ಜಿ ಒ ಜೊತೆ ಕೆಲಸ ಮಾಡ್ತಾ ಇದ್ದ. ಶಿಕ್ಷಕನಾದವನು ಮಕ್ಕಳಿಗೆ ಒಳ್ಳೆಯ ಪಾಠವನ್ನ ಹೇಳ್ಕೊಡ್ತಾರೆ ಅನ್ನೋದು ನಂಬಿಕೆ. ಆದ್ರೆ ಈತ ಮಾಡಿರ್ತಕ್ಕಂತ ಕೃತ್ಯ ಸಮಾಜ ದ್ರೋಹವಾಗಿರ್ತಕ್ಕಂತಹ ಕೆಲಸವನ್ನ ಮಾಡಿರುವಂತದ್ದು. ಸೊ ಅಂದ್ರೆ ಇವರೆಲ್ಲರನ್ನೂ ಕೂಡ ಒಗ್ಗೂಡಿಸಿ ಈತನೇ ಕೆಲಸ ಮಾಡಿದ್ದಾನೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೂಡ ಇದೆ. ಯಾಕಂದ್ರೆ ಇಬ್ರು ಪಾರ್ಲಿಮೆಂಟ್ ನ ಒಳಗಡೆ ಹೋಗ್ತಾರೆ, ಇನ್ನಿಬ್ರು ನೀಲಂ ದೇವಿ ಸೇರಿದಂತೆ ಅಮೂಲ್ ಸಿಂಧೆ ಪಾರ್ಲಿಮೆಂಟ್ ನ ಹೊರಭಾಗದಲ್ಲಿ ಇರ್ತಾರೆ. ಅಂತ ಸಂದರ್ಭದಲ್ಲಿ ಲಲಿತ್ ಜಾ ಕೂಡ ಅದೇ ಒಂದು ಸ್ಥಳದಲ್ಲಿ ಇರ್ತಾನೆ. ಸೊ ಏನೆಲ್ಲ ಆಗ್ತಿದೆ ಘಟನೆಗಳು ಆ ಹೊರಗಡೆ ಈ ಇಬ್ರು. ಚಿಕ್ಕದಾಗಿ ಕೇಳ್ಬಿಡ್ತೀನಿ ವಿಕ್ರಮ್ ಕುಮಾರ್, ಎನಿ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಅಂದ್ರೆ ಬೇರೆಲ್ಲೋ ಕೂತು ಯಾರೋ ಮಾಸ್ಟರ್ ಮೈಂಡ್ ಗಳು ಇಲ್ಲಿ ಕೆಲಸ ಮಾಡಿಸ್ತಿದ್ದಾರೆ ಆ ಥರದ್ದೇನಾದರೂ ಅನುಮಾನ ಇದೆಯಾ? ಎಸ್, ಆ ರೀತಿಯಂತ ಅನುಮಾನ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಹರೀಶ್. ಯಾಕಂದ್ರೆ ನೋಡಿ, ಲೋಕಸಭೆ ಒಳಗೆ ಹೋಗೋದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅದನ್ನ ಹೋಗಿ ಮತ್ತೆ ಅಲ್ಲಿ ಈ ರೀತಿಯಂತ ವಿಧ್ವಂಸಕ ಕೃತ್ಯಗಳನ್ನ ಮಾಡಬೇಕು ಅಂತಂದ್ರೆ ಬರ್ಬೇಕಲ್ವಾ ಆ ಧೈರ್ಯ? ಆ ಧೈರ್ಯ ಬರೋದಕ್ಕೂ ಕೂಡ ಹಿಂದೆ ಯಾರೋ ಕುಮ್ಮಕ್ಕನ್ನ ನೀಡ್ತಾರೆ. ಸೊ ಎಲ್ಲೋ ರೀತಿಯಲ್ಲಿ ಬೇರೆ ದೇಶದಲ್ಲಿ ಕೂತ್ಕೊಂಡು ಈ ರೀತಿಯಾಗಿ ಆಟ ಆಡ್ತಿರ್ಬೋದು ಅನ್ನೋ ಒಂದು ಲೆಕ್ಕಾಚಾರವೂ ಕೂಡ ಇದೆ. ಆ ಒಂದು ಕಾರಣಕ್ಕೇನೆ ಎಲ್ಲರ ಮೊಬೈಲ್ಗಳನ್ನು ಕೂಡ ಈಗಾಗಲೇ ಪೊಲೀಸ್ನವರು ವಶಕ್ಕೆ ಪಡಿಸ್ಕೊಂಡಿರುವಂತದ್ದು, ಎಫ್ ಎಸ್ ಎಲ್ ಗೆ ಕಳಿಸಿ ಅವರ ಕಾಲ್ ರೆಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಯಾವ್ಯಾವ ಲೊಕೇಶನ್ ನಲ್ಲಿ ಇದ್ರು ಅಂತೇಳಿ ಈ ರೀತಿಯಂತ ಎಲ್ಲಾ ಡೀಟೇಲ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ಸದ್ಯಕ್ಕೆ ಉಗ್ರ ಸಂಘಟನೆಗಳ ನಂಟು ಇಲ್ಲ ಅಂತ ಹೇಳಲಾಗ್ತಿದೆ ಸದ್ಯದ ಬೆಳವಣಿಗೆಗೆ ಮಾತ್ರ. ಬಟ್ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ದಿನಗಳ ಕಾಲ ಇದೆ, ವಿಚಾರಣೆ ಆದ ಬಳಿಕ ಇನ್ನಷ್ಟು ವಿಚಾರ ಹೊರಗೆ ಬರುತ್ತೆ ಹರೀಶ್. ಥ್ಯಾಂಕ್ ಯು ಸೋ ಮಚ್ ವಿಕ್ರಮ್ ಕುಮಾರ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.